ಹಲೋ ಗೈಸ್, ಒಬ್ಬ ವ್ಯಕ್ತಿ ಕಾಲ್ ಮಾಡಿದಾಗ ಅವರ ಹೆಸರು ಕಾಣಿಸಬಾರ್ದು, ಅವರ ಫೋನ್ ನಂಬರು ಕಾಣಿಸಬಾರ್ದು, ಅವರ ಲೊಕೇಶನ್ ಎಂಥದ್ದು ಕಾಣಿಸಬಾರ್ದು. ಹಾಗೆ ಕಾಣಿಸದೇ ಇದ್ದಾಗ ನಮಗೆ ಅವ್ರ ಕಾಲ್ ತೆಗಿಲಿಕ್ಕೆ ಒಂದು ರೀತಿ ಮುಜುಗರ ಆಗ್ತದೆ. ಸೊ ಇಲ್ಲಿ ಒಂದು ಹೊಸ ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ ಅಲ್ಲಿ ಇನ್ಕಮಿಂಗ್ ಕಾಲ್ ಅನ್ನು ನಾವು ಲಾಕ್ ಮಾಡ್ಕೊಳ್ಬಹುದು. ಸೊ ಇನ್ಕಮಿಂಗ್ ಕಾಲ್ ಅನ್ನು ಲಾಕ್ ಮಾಡೋದು ಹೇಗೆ ಅಂತೇಳಿ ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ. ಕೊನೆಯ ತನಕನು ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ಸ್ ನಲ್ಲಿ ನಾವು ಸಾಮಾನ್ಯವಾಗಿ ಸೆಟ್ ದ ಲಾಕ್ ಅಂತೇಳಿ ಇದೆ. ಇಲ್ಲಿ ಪಿನ್ ಇದೆ, ಪ್ಯಾಟರ್ನ್ ಇದೆ, ಅಥವಾ ಯಾರಿಗಾದ್ರು ಫಿಂಗರ್ ಪ್ರಿಂಟ್ ಕೂಡ ಇದ್ರೆ ಅದನ್ನು ಕೂಡ ಮಾಡಬಹುದು. ಅಂದ್ರೆ ಯಾವಾಗಲೂ ಪಾಸ್ವರ್ಡ್ ಅನ್ನು ಹೊಡಿತಾ ಇರಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಕೈಯಲ್ಲಿ ನಿಮ್ಮ ಫೋನ್ ಅಲ್ಲಿ ಫಿಂಗರ್ ಪ್ರಿಂಟ್ ಇತ್ತು ಅಂತ ಹೇಳಿದ್ರೆ, ಫಿಂಗರ್ ಲಾಕ್ ಇತ್ತು ಅಂತ ಹೇಳಿದ್ರೆ ಅದನ್ನು ಉಪಯೋಗಿಸಬಹುದು, ರೈಟ್. ಅವಾಗ ಇಲ್ಲಿ ಯಾವ್ದನ್ನ ಬೇಕಾದ್ರೂ ಸೆಟ್ ಮಾಡಿ, ಆಮೇಲೆ ಅದ್ರ ಮೇಲೆ ಒಂದು ಪಿನ್ ಅನ್ನ ಸೆಟ್ ಮಾಡ್ಕೊಳ್ಳಿ ಅಂತ. ಯಾವ್ದಾದ್ರು ಒಂದು ಪಿನ್ ಅನ್ನ ಸೆಟ್ ಮಾಡ್ಕೊಳ್ಳಿ, ನಿಮಗೆ ಯಾವ್ದು ಬೇಕು ಅದು. ಓಕೆ, ಸೊ ಮೂರು ಟೈಪ್ ಇದೆಯಲ್ಲ, ಅದ್ರಲ್ಲಿ ಯಾವ್ದಾದ್ರು ಒಂದನ್ನ ಸೆಟ್ ಮಾಡ್ಕೊಳ್ಳಿ ಸೆಟ್ ಪಿನ್ ಅಲ್ಲಿ. ಆಮೇಲೆ ಎನೇಬಲ್ ಲಾಕ್ ಅಂತೇಳಿ ಅದನ್ನು ಆನ್ ಮಾಡಿ. ನಿಮಗೆ ಅವಶ್ಯಕತೆ ಇದ್ರೆ ಆನ್ ಮಾಡಬಹುದು, ಅವಶ್ಯಕತೆ ಇಲ್ಲ ಅಂದ್ರೆ ಆಫ್ ಮಾಡಿ ಇಟ್ಕೊಳ್ಬಹುದು, ರೈಟ್. ಕೆಲವು ಸಂದರ್ಭದಲ್ಲಿ ಕೆಲವು ಕಾಲ್ಗಳು ಬಂದಾಗ ನಮಗೆ ಅದನ್ನ ಎಲ್ಲರೂ ರಿಸೀವ್ ಮಾಡಬಾರ್ದು ಅಂತ ಸಂದರ್ಭಗಳು ಇರ್ತಾವಲ್ಲ. ಓಕೆ, ನಮ್ಮ ಲವರ್ಸ್ ಇರ್ಬೋದು, ಹಂಗೆ ಸಾಮಾನ್ಯವಾಗಿ ಯಾವ್ದೊಂದು ಕಾಲ್ ಬಂದಾಗ ಯಾರು ಅಟೆಂಡ್ ಮಾಡಬಾರ್ದು, ಅಂತಹ ಕಾಲ್ಗಳನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ಟು ಆ ಸಂದರ್ಭದಲ್ಲಿ ನೀವು ಎನೇಬಲ್ ಮಾಡಿ ಇಟ್ಕೊಳ್ಳಿ. ಅಲ್ಲದೆ ಇರೋ ಟೈಮಲ್ಲಿ ಇದನ್ನ ಡಿಸೇಬಲ್ ಮಾಡಿದ್ದು ಇಟ್ಕೊಳ್ಬಹುದು. ಆ ರೀತಿ ಎರಡು ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ, ರೈಟ್. ಇದಾದ್ಮೇಲೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಗಳನ್ನ ಚೇಂಜ್ ಮಾಡ್ಕೊಳ್ಬಹುದು. ಆಮೇಲೆ ಶೋ ಕಾಲರ್ ನೇಮ್ ಅಂತಿದೆ, ಅದು ಬೇಕಿದ್ರೆ ಆನ್ ಮಾಡಬಹುದು. ಇಲ್ಲಿ ಆನ್ ಮಾಡಿದ್ರೆ ಅಲ್ಲಿ ಹೆಸರು ಕಾಣುತ್ತದೆ ಅಷ್ಟೇ. ಓಕೆ, ನಂಬರ್ ಕಾಣಲ್ಲ, ಹೆಸರು ಕಾಣುತ್ತೆ, ಬಟ್ ಆಫ್ ಮಾಡ್ಕೊಳ್ಳಿ ಅದನ್ನ, ಬೇಡ. ನಂತರ ಡಿಸ್ಕನೆಕ್ಟ್ ಕಾಲ್ ಆಫ್ಟರ್ 3 ಅನ್ಸಕ್ಸಸ್ಫುಲ್ ಅಟೆಂಪ್ಟ್ ಅಂತ. ಅಂದ್ರೆ ಬೇರೆ ಯಾರಾದ್ರೂ ಟ್ರೈ ಮಾಡ್ತಾರೆ, ಕಾಲ್ ಬಂದಾಗ ಪಾಸ್ವರ್ಡ್ ನ ಟ್ರೈ ಮಾಡ್ತಾರಲ್ವಾ, ಅದನ್ನ ನೀವು ಆಫ್ ಎಸ್ ಆನ್ ಮಾಡಿ ಇಟ್ಕೊಳ್ಳಿ. ನಂತರ ಇದರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಸೆಲೆಕ್ಟೆಡ್ ಕಾಂಟ್ಯಾಕ್ಟ್ಗೆ ನಾವು ಇದನ್ನು ಬಳಸ್ಕೊಳ್ಬಹುದು. ಎಲ್ಲರ ಕಾಂಟ್ಯಾಕ್ಟಿಂಗ್ ಮಾಡ್ಬೇಕಂತಿಲ್ಲ, ಕೆಲವು ಪರ್ಟಿಕ್ಯುಲರ್ ಕಾಂಟ್ಯಾಕ್ಟ್ ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನ ಮಾತ್ರ ಲಾಕ್ ಮಾಡ್ಕೊಳ್ಬಹುದು. ಅದೇ ಇದರ ಸೂಪರ್ ಸ್ಪೆಷಾಲಿಟಿ ಅಂತ ಜಸ್ಟ್ ನೀವು ಸರ್ಚ್ ಮಾಡ್ಕೊಳ್ಳಿ, ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಯಾವ್ದಿದೆ ಅದನ್ನ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿಬಿಟ್ಟು ಅವರ ಹೆಸರನ್ನ ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಸೆಲೆಕ್ಟೆಡ್ ಆಗ್ತದೆ, ರೈಟ್. ಇಷ್ಟೇ ಕೆಲಸ. ನಂತರ ಕಾಲ್ ಬ್ಯಾಕ್ ಕೊಡಿ, ಕಾಲ್ ಬ್ಲಾಕ್ ಅವು ಇದ್ರು ಕೊಡಿ. ಕಾಲ್ಗಳನ್ನ ಬ್ಲಾಕ್ ಅಂತ ಹೇಳಿದ್ರೆ ಗೊತ್ತಲ್ಲ, ಈ ಆಪ್ಷನ್ಸ್ ಆನ್ ಆಗಿರ್ಬೇಕು, ಇಲ್ಲದ್ರೆ ಆನ್ ಆಗಲ್ಲ. ಕಾಲ್ಗಳನ್ನ ಬ್ಲಾಕ್ ಮಾಡಿ ಅಂತ, ಅಂದ್ರೆ ಸೆಲೆಕ್ಟೆಡ್ ಕಾಲ್ನ ಬ್ಲಾಕ್ ಮಾಡಿದ್ದೀವಿ. ಬ್ಲಾಕ್ ಲಿಸ್ಟ್ ಇಲ್ಲಿ ತೋರಿಸ್ತದೆ. ಓಕೆ, ಇಷ್ಟೇ ಸೆಟ್ಟಿಂಗ್ಸ್ ಇರೋದು. ಇಲ್ಲಿಂದ ನೀವು ವಾಪಸ್ ಬರ್ತೀರಿ. ಈಗ ಇಲ್ಲಿ ನೀವು ಟೈಮ್ ಬೇಕಾದ್ರೂ ಸೆಟ್ ಮಾಡಬಹುದು, ಯಾಕೆಂದ್ರೆ ನಿಮ್ಮ ಕೆಲವು ವ್ಯಕ್ತಿಗಳು ಕರೆಯುವಂತ ಪರ್ಟಿಕ್ಯುಲರ್ ಟೈಮ್ ಇತ್ತು ಅಂತ ಹೇಳಿದ್ರೆ ಟೈಮ್ ಸೆಟ್ ಮಾಡಬಹುದು. ಆ ಟೈಮ್ ಅಲ್ಲಿ ಮಾತ್ರ ಲಾಕ್ ಆನ್ ಆಗುತ್ತೆ, ಏನು ತೋರಿಸಲ್ಲ, ಅವ್ರ ಹೆಸರು ತೋರಿಸಲ್ಲ, ಅವರ ನಂಬರು ತೋರಿಸಲ್ಲ, ಅವರ ಲೊಕೇಶನ್ ಎಂಥದ್ದು ತೋರಿಸಲ್ಲ ಈ ಟೈಮ್ ನಲ್ಲಿ. ಅವಾಗ ಸ್ಟಾರ್ಟಿಂಗ್ ಟೈಮ್ ಯಾವುದು, ಎಂಡಿಂಗ್ ಟೈಮ್ ಯಾವುದು ಅಂತೇಳಿ ಶೆಡ್ಯೂಲ್ ಮಾಡ್ಕೊಳ್ಬಹುದು, ಕಾಲ್ಗಳನ್ನ ಶೆಡ್ಯೂಲ್, ರೈಟ್. ಅಂದ್ರೆ ಅವರು ಇನ್ಕಮಿಂಗ್ ಕಾಲ್ ನ ಲಾಕ್ ಮಾಡಬೇಕಾಗಿದ್ ಯಾವಾಗ ಅಂತೇಳಿ ತೋರಿಸ್ತಾ ಇದೆ, ರೈಟ್. ಓಕೆ, ಸೊ ಬ್ಲಾಕ್ ಲಿಸ್ಟ್ ಇದೆ, ನೀವು ಯಾರ್ಯಾರನ್ನ ಬ್ಲಾಕ್ ಮಾಡಿದ್ದೀರಿ ಅಂದ್ರೆ ಇನ್ಕಮಿಂಗ್ ಕಾಲ್ ನ ಲಾಕ್ ಮಾಡುವಂತ ಫೆಸಿಲಿಟಿ ಅಷ್ಟೇ, ರೈಟ್. ಮಾಡಿಬಿಟ್ಟು ನೀವು ಜಸ್ಟ್ ಬ್ಯಾಕ್ ಬನ್ನಿ. ಆಮೇಲೆ ನಿಮ್ಮ ಫೋನಿಗೆ ಆ ವ್ಯಕ್ತಿ ನೋಡಿ, ಹೀಗೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲೆಕ್ಟೆಡ್ ಕಾಲ್ ಅಂತ ಬಂತಲ್ಲ, ಅವ್ರ ಕಾಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಬಿಟ್ಟು ಜಸ್ಟ್ ಬ್ಯಾಕ್ ಬಂದ್ರೆ ಸಾಕು, ಕೆಲಸ ಮುಗೀತು. ಎಲ್ಲ ಎನೇಬಲ್ ಬಟನ್ ಎನೇಬಲ್ ಆಗಿದ್ರೆ ಅವ್ರು ಮಾಡುವಂಥ ಕಾಲ್ಗಳು ಈ ರೀತಿ ಕಾಣಿಸ್ತದೆ. ಈಗ ನೀವು ಪಾಸ್ವರ್ಡ್ ಹೊಡೆದ್ರೆ ಮಾತ್ರ ಆನ್ ಆಗುತ್ತೆ, ಇಲ್ಲಿದ್ರೆ ಆನ್ ಆಗೋದೇ ಇಲ್ಲ. ಹೇಗಿದೆ, ಸೂಪರ್ ಐಡಿಯಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ.